ಪರಿಗಣಿಸಲಾದ ವಿಶ್ವವಿದ್ಯಾಲಯ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ನ ಅಂತಿಮ ವರ್ಷದ ವಿದ್ಯಾರ್ಥಿಗಳ ವತಿಯಿಂದ ಇಫ್ತಾರ್ ಮೀಟ್ 2024 ಕಾಲೇಜಿನ ಕೋಳೂರು ಕ್ಯಾಂಪಸ್ ನಲ್ಲಿ ನಡೆಯಿತು। ಮಂಗಳೂರಿನ ಪಿಎ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ರಮೀಸ್ ರಂಜಾನ್ ಆಚರಣೆಯ ಕುರಿತು ಸಂದೇಶ ನೀಡಿ ಮಳೆ ಬಿದ್ದಾಗ ಭೂಮಿ ಹಸನಾಗುವಂತೆ ರಂಜಾನ್ ಮನುಷ್ಯನನ್ನು ಉನ್ನತ ಕರ್ಮಗಳನ್ನು ಮಾಡಲು ಹಸನುಗೊಳಿಸುತ್ತದೆ। ಸೃಷ್ಟಿಕರ್ತನನ್ನು ಹತ್ತಿರವಾಗಲು ರಂಜಾನ್ ಉತ್ತಮ ಸಮಯ। ಮಕ್ಕಳು ಎಲ್ಲಿ ಹೇಗೆ ಇದ್ದರೂ ಹೆತ್ತವರಿಗೆ ಕೃತಜ್ಞರಾಗಿರಬೇಕು ಎಂದರು। There is a beautiful word in the holy scriptures that is qurrat ayun. Qurrat ayun means the coolness of the eyes. So there is a prayer also in the holy Quran that is, O Lord, make our spouses, make our generations coolness of our eyes. So we should become the coolness of our eyes to our parents. ಡೀನ್ ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಅರುಣ್ ಎ ಭಾಗವತ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸೌಹಾರ್ದ ಸಹೋದರತೆಗೆ ಹೆಚ್ಚಿನ ಒತ್ತು ನೀಡಬೇಕು। ನಾಡು ನುಡಿಯನ್ನು ಪ್ರೀತಿಸಬೇಕು। ಸಂಸ್ಕೃತಿ ಸಂಸ್ಕಾರಗಳು ಅದುವೇ ನಮ್ಮ ಜೀವನವನ್ನು ಮುನ್ನಡೆಸುತ್ತದೆ ಎಂದು ಅವರು ಅಭಿಪ್ರಾಯಿಸಿದರು। There is a peace, there is a joy, there is a also the friendship are maintained in the society. That's the whole idea with which all are working towards, and such occasions are only reinforces this idea of being together, working together, and also respecting each other's practices and cultures. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ ಗಟ್ಟಿಯವರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು। ನಮಸ್ಕಾರ। ಬಿಕಾಸ್ ಐ ಆಮ್ ಎ ಚೇರ್ಮನ್ ಇನ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸೊ ಬಂದುಲೆ ಮೂಕೆದ ಬಂದುಲೆ ಸೊ ವಾಟ್ ರಮೀಸ್ ಸರ್ ಟೋಲು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಬಂದುಲೆ ಮೀನ್ಸ್ you all are our brothers or sisters or family members। ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಸ್ಟ್ಯಾನಿ ಅಲ್ವರಿಸ್ ಅವರು ಗೌರವ ಅತಿಥಿಗಳಾಗಿ ಭಾಗವಹಿಸಿ ಶುಭ ಹಾರೈಸಿದರು। I wish all of you happy Ramzan and a good iftar function, so thank you। I say in Konkani, Bo Boroi Guru, it means thank you very much। ಸಮಾರಂಭದಲ್ಲಿ ಕಣಚೂರು ಆರೋಗ್ಯ ವಿಭಾಗದ ವೈದ್ಯಾಧಿಕಾರಿ ಡಾಕ್ಟರ್ ಜಮಾಲುದ್ದೀನ್ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ನ ಡೀನ್ ಮತ್ತು ಉಪಪ್ರಾಂಶುಪಾಲೆ ಡಾಕ್ಟರ್ ಶರೀನಾ ಪಿ ನಾರಾಯಣ ಸುಕುಮಾರ್ ಡಾಕ್ಟರ್ ಜೀವನ್ ರಾಜ್ ಕುತ್ತಾರ್ ಮೊದಲಾದವರು ಉಪಸ್ಥಿತರಿದ್ದರು। ಆರಿಫ್ ಕಲ್ಕಟ್ಟಾ ವಿ4 ನ್ಯೂಸ್ ಉಳ್ಳಾಲ।